नमस्कार वीक्षकरे कन्नड क्रिकेट मग चानल तमगेल्ला स्वागत ऐनप इवत्तिन विषय बगे ना चर्चा अरे भारत हागू अफगानिस्तान नडुविन हैलेट्स कूड़ा चर्चे इल्ली दाखलेगळु ऐनेन दाखले अदरू कूड़ा चर्चे संपूर्णवागि ई पंद्यद माहिति कूड़ा निम्म जोते चर्चे चर्चे माडोकिंत मुंचे नीवेन माड्तीरि अंद्रे वीडियो कोनेवरेगू नोडि स्नेहितरे मोदलु हागेने ई चानल कूड़ा इष्टवादल्लि ई चानल कूड़ा सब्स्क्राइब आगि सपोर्ट माडि लाइक कोडोदंतू मरिबेडि स्नेहितरे स्नेहितरे 2022 ರ ಏಷ್ಯಾ ಕಪ್ ನಲ್ಲಿ ಭಾರತ ಒಂದು ಟೂರ್ನಿಯಿಂದ ಹೊರ ಬಿದ್ದಿದ್ದು ಹಾಗಾಗಿಲ್ಲ ಕೊನೆಯ ಪಂದ್ಯ ಅಫ್ಘಾನಿಸ್ತಾನ ವಿರುದ್ಧ ಭರ್ಜರಿಗೆ ಬ್ಯಾಟಿಂಗ್ ಮಾಡ್ತು ಹಾಗೇನೇ ಇಲ್ಲಿ ಈ ಪಂದ್ಯದ ಸ್ಕೋರ್ ಕಾರ್ಡ್ ನೋಡಬೇಕಾದ್ರೆ ಮೊದಲ ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ ಕೆಎಲ್ ರಾಹುಲ್ 2 ಸಿಕ್ಸರ್ 6 ಬೌಂಡರಿ ಮುಖಾಂತರ 41 ಎಸೆತಗಳಲ್ಲಿ 62 ರನ್ ಮಾಡ್ತಾರೆ ಇಲ್ಲಿ ಕಿಂಗ್ ಕೊಹ್ಲಿ 6 ಸಿಕ್ಸರ್ 12 ಬೌಂಡರಿ ಮುಖಾಂತರ 61 ಎಸೆತಗಳಲ್ಲಿ 122 ರನ್ ಮಾಡ್ತಾರೆ ಮತ್ತೆ ಋಷಭ್ ಪಂತ್ ಕೂಡ 20 ರನ್ ಮಾಡ್ತಾರೆ ಹಾಗಾಗಿ 20 ಓವರ್ ಗಳಲ್ಲಿ 212 ರನ್ ಮಾಡ್ತಾರೆ ಇಲ್ಲಿ ಅಫ್ಘಾನಿಸ್ತಾನದ ಈ ಗುರಿಯನ್ನು ಬೆನ್ನತ್ತಿದ ಅಫ್ಘಾನಿಸ್ತಾನ ಕೇವಲ ಒಂದು 8 ವಿಕೆಟ್ ನಷ್ಟಕ್ಕೆ 111 ರನ್ ಮಾಡ್ತಾರೆ ಇಲ್ಲಿ ಜರ್ದನ್ ಅವರು ಮಾತ್ರ 64 ರನ್ ಮಾಡ್ತಾರೆ 2 ಸಿಕ್ಸರ್ 4 ಬೌಂಡರಿ ಮುಖಾಂತರ ಇಲ್ಲಿ ಭುವನೇಶ್ವರ್ ಕುಮಾರ್ ನೋಡಿ ಸ್ನೇಹಿತರೆ ಇಲ್ಲಿ 4 ಓವರ್ ನಲ್ಲಿ 4 ರನ್ ನೀಡಿ 5 ವಿಕೆಟ್ ತೆಗಿತಾರೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ದಿನೇಶ್ ಕಾರ್ತಿಕ್ ಕೂಡ ಬೌಲಿಂಗ್ ಮಾಡಿದ್ದಾರೆ ಸ್ನೇಹಿತರೆ ಇವತ್ತು 18 ರನ್ ನೀಡಿದ್ದಾರೆ ದಿನೇಶ್ ಕಾರ್ತಿಕ್ ಕೂಡ ಒಂದು ಒಳ್ಳೆ ರೀತಿಯಾಗಿ ಬೌಲಿಂಗ್ ಮಾಡಿದ್ದಾರೆ ನಾನು ನೋಡೇ ಇರಲಿಲ್ಲ ದಿನೇಶ್ ಕಾರ್ತಿಕ್ ಅವರು ಬೌಲಿಂಗ್ ಮಾಡೋದು ಇವತ್ತು ನಾನು ನೋಡಿದೆ ದಿನೇಶ್ ಕಾರ್ತಿಕ್ ಅವರು ಬೌಲಿಂಗ್ ಮಾಡಿದ್ದು ಒಂದು ಓವರ್ ನಲ್ಲಿ 18 ರನ್ ನೀಡಿದ್ದಾರೆ ಸ್ನೇಹಿತರೆ ಅಫ್ಘಾನಿಸ್ತಾನ ವಿರುದ್ಧ ಹಾಗಾಗಿ ಎಲ್ಲರೂ ಆರ್ ಅಶ್ವಿನ್ ಆಗಲಿ ಹಾಗೇನೇ ಇಲ್ಲಿ ನೋಡಬಹುದು ಎಲ್ಲರೂ ಒಂದೊಂದು ವಿಕೆಟ್ ತೆಗೆದಿದ್ದಾರೆ ಹರ್ಷದೀಪ್ ಸಿಂಗ್ ಕೂಡ ಒಂದು ವಿಕೆಟ್ ತೆಗೆದಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡ ಈ ರೀತಿಯಾಗಿ 101 ರನ್ ಗಳಿಂದ ಜಯ ಸಾಧಿಸಿದ್ದಾರೆ ಇವತ್ತು ಎಂದು ಹೇಳಬಹುದಾಗಿದೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಂದು ದಾಖಲೆಯನ್ನು ಬರೆದರು 122 ರನ್ ಮಾಡಿ ಹಾಗೇನೇ ಇಲ್ಲಿ ಭೂವಿ ನೋಡಿ ಸ್ನೇಹಿತರೆ ಭೂವಿ ದೊಡ್ಡ ಇತಿಹಾಸನೇ ನಿರ್ಮಿಸಿದ ಯಾರು ನಿರ್ಮಿಸಲಾಗದ ಒಂದು ಇತಿಹಾಸ ಅಂದ್ರೆ 4 ರನ್ ಗಳಿಗೆ 4 ವಿಕೆಟ್ 4 ಓವರ್ ನಲ್ಲಿ ಒಂದು ಎಕನಾಮಿ ರೇಟ್ ನಲ್ಲಿ ಭಾರತ ತಂಡಕ್ಕೆ ಒಂದು ಜಯ ತಂದು ಕೊಟ್ಟಿದ್ದಾರೆ ಹಾಗೇನೇ ನೀವು ಕೂಡ ನೋಡಿರಬಹುದು ವಿರಾಟ್ ಕೊಹ್ಲಿ ಕೂಡ ದಾಖಲೆ ಬರೆದಿದ್ದಾರೆ 61 ಎಸೆತಗಳಲ್ಲಿ 122 ರನ್ ಮಾಡ್ತಾರೆ ಅತಿ ಸ್ಪೀಡ್ ಆಗಿ ಅಂದ್ರೆ 200 ಸ್ಟ್ರೈಕ್ ರೇಟ್ ನಿಂದ 6 ಸಿಕ್ಸರ್ 12 ಬೌಂಡರಿ ಮುಖಾಂತರ ಭಾರತ ತಂಡಕ್ಕೆ 101 ರನ್ ಗಳಿಂದ ಜಯ ಸಾಧಿಸಕ್ಕೆ ಇವರೇ ಕಾರಣರಾಗ್ತಾರೆ ಎಂದು ಹೇಳಬಹುದಾಗಿ ಸಂದ್ರೆ ನೋಡಬಹುದು ಮತ್ತೊಂದು ದಾಖಲೆ ಅಂದ್ರೆ ಏಷ್ಯಾ ಕಪ್ ನಲ್ಲಿ ಅತಿ ಹೆಚ್ಚು ರನ್ ಮಾಡಿದಂತ ವಿರಾಟ್ ಕೊಹ್ಲಿ ಅವರು ಇವಾಗ 223 ರನ್ ಪ್ಲಸ್ ಮಾಡಿದ್ದಾರೆ ಇನ್ನೊಂದು ವಿಶೇಷವಾದಂತ ಏನಪ್ಪಾ ಅಂದ್ರೆ ನೋಡಬಹುದು ಸೋಲ್ಡ್ ವಿರಾಟ್ ಕೊಹ್ಲಿ ಓಪನ್ ದ ಇನ್ನಿಂಗ್ಸ್ ಇನ್ ದ ಟಿ20 ವರ್ಲ್ಡ್ ಕಪ್ ಅಂತ ಸಿಂದ್ರೆ ವರ್ಲ್ಡ್ ಕಪ್ ನಲ್ಲಿ ಓಪನಿಂಗ್ ಮಾಡಬಹುದಾ ಎಂದು ಕೇಳಿದ್ದಾರೆ ಸಿಂದ್ರೆ ಇಲ್ಲಿ 61% ಜನ ಏನಪ್ಪಾ ಅಂದ್ರೆ ಓಪನಿಂಗ್ ಮಾಡಬಲ್ಲರು ಎಂದು ಕೂಡ ಹೇಳಿದ್ದಾರೆ 38 ಜನ ಏನಪ್ಪಾ ಅಂದ್ರೆ ಓಪನಿಂಗ್ ಬೇಡ ಅಂತ ಹೇಳಿದ್ದಾರೆ ಸಿಂದ್ರೆ ಈ ರೀತಿಯಾಗಿ ಭಾರತ ತಂಡಕ್ಕೆ ಒಂದು ಆಸರೆಯಾದ ವಿರಾಟ್ ಕೊಹ್ಲಿ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ